ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತೊಂದು ಸಿಹಿ ಡ್ರೈ ಫ್ರೂಟ್ಸ್ ಚಿಕ್ಕಿಯೊಂದಿಗೆ ಆರಂಭಿಸೋಣ ಅದಕ್ಕೆ ಬೇಕಾಗಿರೋದು ಗೋಡಂಬಿ ಬಾದಾಮ್ ಮತ್ತು ಪಿಸ್ತಾ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಸಕ್ಕರೆ ಮತ್ತು ಒಂದು ಸ್ಪೂನ್ ತುಪ್ಪ ಅರ್ಧ ಸ್ಪೂನ್ ತುಪ್ಪನ ನಾನು ಫ್ರೈಂಗ್ ಪ್ಯಾನಿಗೆ ಹಾಕಿಬಿಟ್ಟು ಅದರಲ್ಲಿ ಈ ಡ್ರೈ ಫ್ರೂಟ್ಸ್ಗಳನ್ನ ಒಂದೇ ನಿಮಿಷ ಸುಮ್ಮನೆ ಒಂಚೂರು ಫ್ರೈ ಮಾಡಿ ತೆಕ್ಕೊಳ್ತೀನಿ ತುಂಬ ಸಣ್ಣ ಉರಿ ಇರಲಿ ನೋಡಿ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಇವುಗಳನ್ನ ಫ್ರೈ ಮಾಡಿ ತೆಕ್ಕೊಂಬಿಡೋಣ ಈಗ ಅದೇ ಪ್ಯಾನ್ಗೆ ಉಳಿದಿರೋ ತುಪ್ಪ ಹಾಕ್ಬಿಟ್ಟು ಹಂಡ್ರೆಡ್ ಗ್ರಾಮ್ ಸಕ್ಕರೆ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಅದು ಕರಗೋಕ್ಕೆ ಸ್ಟಾರ್ಟ್ ಆಗೋವರೆಗೂ ಅದನ್ನು ಟಚ್ ಮಾಡದೆ ಬಿಡಿ ಇವಾಗ ಕ್ಯಾರಮಲ್ ಆಗ್ತಾಯಿದೆ ಉರಿ ಸಣ್ಣ ಇಟ್ಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು ಅದು ಕಂಪ್ಲೀಟ್ ಸಕ್ಕರೆ ಕರಗಿ ಒಂಥರ ಜೇನು ತುಪ್ಪದ ಹನಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಅದನ್ನು ಬಿಡಬೇಕು ನೋಡಿ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಅದರೊಳಗೆ ಹಾಕಿ ಭಾಳ ಹೊತ್ತು ಇದನ್ನು ಇಡೋ ಹಾಗಿಲ್ಲ ಮಿಕ್ಸ್ ಆದ ತಕ್ಷಣ ಇದನ್ನು ಒಂದು ಪ್ಲಾಟ್ಫಾರ್ಮ್ಗೆ ನಾನು ಸ್ವಲ್ಪ ಎಣ್ಣೆನ ಸವರಿ ಮತ್ತು ರೋಲಿಂಗ್ ಪಿನ್ಗೂ ಕೂಡ ನಾನು ಆಯಿಲ್ ಸವರಿ ಇಟ್ಟಿದ್ದೀನಿ ಇವಾಗ ಅದ್ರ ಮೇಲೆ ಇದನ್ನು ಹಾಕೊಂಡ್ಬಿಡೋಣ ಭಾಳ ಸುಲಭ ಮತ್ತು ಭಾಳ ಬೇಗ ಮಾಡ್ಕೊಳ್ಳೋವಂಥ ಚಿಕ್ಕಿ ಇದು ಅಂಗಡಿಲಿ ಒಂದು ಪೀಸ್ಗೆ ಟ್ವೆಂಟಿ ರುಪೀಸ್ ಕೊಟ್ಟು ತೊಗೊಂಡು ಬರ್ತೀರಾ ಇವಾಗ ಆರಾಮಾಗಿ ನೀವು ಮನೇಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಆಗಿರೋ ಡ್ರೈ ಫ್ರೂಟ್ಸ್ ಮಿಶ್ರಣನ ಇದ್ರ ಪ್ಲಾಟ್ಫಾರ್ಮ್ ಮೇಲೆ ಹಾಕೊಳ್ಳೋಣ ಇವಾಗ ಒಂದು ಬಟ್ಲು ತೊಗೊಂಡು ಅದನ್ನು ಸ್ವಲ್ಪ ತೆಳ್ಳಗೆ ನಮಗೆ ತೆಳುವಾಗಿರಬೇಕಲ್ವಾ ಸ್ಲೈಸು ಸೊ ಹಾಗಾಗಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಕಟ್ಟೆ ಅಥವಾ ಪ್ಲ್ಯಾಟ್ಫಾರ್ಮು ತುಂಬ ಕೂಲಾಗಿರುತ್ತೆ ಹಾಗಾಗಿ ಇದು ಬೇಗನೆ ಬಿಟ್ಟುಬಿಡುತ್ತೆ ಸ್ವಲ್ಪ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಆಕಾರ ಬೇಕು ತಕ್ಷಣವೇ ಮಾಡ್ಕೊಳ್ಬೇಕು ಇದನ್ನು ರೋಲಿಂಗ್ ಪಿನ್ನಿಂದ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದರೆ ಬೇಗನೆ ಚಿಕ್ಕಿ ಆಗುತ್ತೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಟರೆ ನಾವು ಚಿಕ್ಕಿ ಮಾಡೋದಕ್ಕೆ ಆಗೋದಿಲ್ಲ ಕಟ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಬಿಸಿ ಇರುವಾಗಲೇ ಸ್ವಲ್ಪ ಅದನ್ನು ಮಾರ್ಕ್ ಹಾಕ್ಕೊಂಡು ಡೀಪಾಗಿ ಮಾರ್ಕ್ ಹಾಕಿ ಕಟ್ ಮಾಡಿಕೊಳ್ಳಿ ಸ್ವಲ್ಪ ತನದ ಮೇಲೆ ಅಥವಾ ಆರಿದ ಮೇಲೆ ನೀವು ಇವುಗಳನ್ನ ಪೀಸಾಗಿ ಆರಾಮಾಗಿ ಇದನ್ನು ತೆಗಿಬೋದು ತುಂಬ ರುಚಿ ಮತ್ತು ತುಂಬ ಹೆಲ್ದಿ ಕೂಡ ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡಿ ನೀವು ತಿನ್ನಿ ಹೊಸ ವರ್ಷನ ಸಿಹಿಯೊಂದಿಗೆ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಹೇಳಿ ಅಂಗಡಿಗಿಂತ ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು